ಇದು ಕೇವಲ ಜಯದೇವ ಅಂಡರ್ ಪಾಸ್ನ ಕತೆ ಅಷ್ಟೇ ಅಲ್ಲ, ಈ ಅವಾಂತರ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಳೆಯಿಂದಾಗಿ ಸೃಷ್ಟಿಯಾಗಿದೆ. ಮಹದೇವಪುರದ ಕಾಡುಬೀಸನಹಳ್ಳಿಯಲ್ಲಿ ಜನ ಪರದಾಡ್ತಾ ಇದ್ದಾರೆ. ಪಣತ್ತೂರು ಭಾಗ ಅಲ್ಲಿ ರಸ್ತೆ ಮೇಲೆ ನೀರು ನಿಂತು ಬಿಟ್ಟಿದೆ. ಮಕ್ಕಳನ್ನ ಶಾಲೆ ಕರೆದುಕೊಂಡು ಹೋಗಬೇಕು, ಪೋಷಕರು ಸಾಹಸ ಪಡ್ತಾ ಇದ್ದಾರೆ. ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ರಸ್ತೆಗಳು ಹೊಳೆಯಂತಾಗಿದೆ, ಜನರ ಪರದಾಟ ಹೇಳ್ತಿರೋದಾಗಿದೆ. ರಣಮಳೆಯ ಅವಾಂತರ ಎಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ರೆ ಗಾಬರಿ ಆಗುತ್ತೆ. ಜಲಾವೃತವಾಗಿರೋ ಪ್ರದೇಶ ನೋಡ್ತಾ ಇದ್ದೀವಿ. ಡ್ಯಾಮ್ನಿಂದ ನೀರು ಹೊರಗೆ ಬಿಟ್ರೆ ಹೇಗೆ ಹೊಲ ಗದ್ದೆಗಳು ಜಮೀನೆಲ್ಲ ಜಲಾವೃತ ಆಗುತ್ತಲ್ಲ, ಆ ಪರಿ ಬೆಂಗಳೂರಿನ ರಸ್ತೆ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳುತ್ತೆ, ಆದ್ರೆ ಚಿತ್ರಣ ನೋಡಿ. ಒಂದು ಮಳೆಯನ್ನು ತಡೆದುಕೊಳ್ಳೋದಕ್ಕಾಗಲ್ಲ, ಅಂದ್ರೆ ನಿರ್ವಹಣೆ ಅಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯ. ಮಹದೇವಪುರದ ಚಿತ್ರಣ ಇದು. ಕಾಡು ಬೀಸನಹಳ್ಳಿ ಜನ ಭಾರಿ ಪರದಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ವಾಹನಗಳೇ ಪರದಾಡ್ತಾ ಇವೆ ಆ ನೀರಲ್ಲಿ ಹೋಗೋದಕ್ಕೆ. ಆ ನೀರಿನಲ್ಲಿ ದ್ವಿಚಕ್ರ ವಾಹನ ಸವಾರ ಏನಾದ್ರೂ ಸಾಗಿದ್ರೆ ಎಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಮುಳುಗೋಗೋದಕ್ಕೆ ಸಾಕು. ಒಂದು ಮಳೆ ಬೆಂಗಳೂರನ್ನ ಈ ರೀತಿ ನದಿ ಅಂತ ಹಾಕ್ಸ್ಬಿಟ್ಟಿದೆ. ಮಹದೇವಪುರದ ಚಿತ್ರಣ ಗಾಬರಿ ಹುಟ್ಟಿಸುತ್ತೆ. ಬೇರೆ ಬೇರೆ ಕಡೆ ಚಿತ್ರಣವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಅಂಡರ್ ಪಾಸ್ಗಳಂತೂ ಜಲಾವೃತ ಆಗಿದೆ. ಪ್ರಮುಖ ರಸ್ತೆಗಳಲ್ಲಿ ಈ ರೀತಿ ನೀರು ನಿಂತು ಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ದೊಡ್ಡ ದೊಡ್ಡ ವಾಹನಗಳೇ ಇಲ್ಲಿ ಸಾಗೋದಕ್ಕಾಗದೆ ಅಲ್ಲಲ್ಲಿ ಕೆಟ್ಟು ನಿಂತಿರುವಂತಹ ವಾಹನಗಳ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ. ದೃಶ್ಯ ನೋಡಿ ಗಾಬರಿ ಆಗತ್ತೆ. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು ಅಂತ ಹೊರಬಂದ್ರೆ ಈ ರೀತಿ ರಸ್ತೆಗಳು ನದಿಯಂತಾಗಿದ್ರೆ ಜನ ಏನ್ ಮಾಡ್ಬೇಕು? ಇದು ಮಳೆಯಿಂದಾದಂತ ಸಮಸ್ಯೆ ಅಲ್ಲ, ಮಳೆ ಬರ್ತೆ ಹೋಗುತ್ತೆ, ಆದ್ರೆ ಒಂದು ನಗರದ ನಿರ್ವಹಣೆ ಸರಿಯಾಗಿಲ್ಲದೆ ಹೋದ್ರೆ ಎಂತಹ ಅವಾಂತರಗಳಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯ. ಪಣತ್ತೂರು ಭಾಗದಲ್ಲಿ ಈ ರೀತಿ ಸ್ಕ್ರೀನ್ನ ಮೊದಲ ದೃಶ್ಯ ನಾವು ನೋಡ್ತಾ ಇರೋದು. ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ಪ್ರದೇಶ. ಕಾಡು ಬೀಸನಹಳ್ಳಿ ಜನ ಭಾರಿ ಪರದಾಡ್ತಿದ್ದಾರೆ. ಎಸಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಕಾಡು ಬೀಸನಹಳ್ಳಿ ಬಳಿ ದೃಶ್ಯ ನೋಡಿದ್ರೆ ಗಾಬರಿ ಆಗುತ್ತೆ. ಯಾವುದೋ ನದಿ ನೋಡ್ತಾ ಇದ್ದೀವೇನೋ ಅನಿಸ್ತಾ ಇದೆ. ಮಳೆ ಬಂದ್ರೆ ಇಲ್ಲಿ ಅದೇ ಪರಿಸ್ಥಿತಿನ ಅಥವಾ ಈ ಬಾರಿ ಏನಾದರೂ ಸ್ಪೆಷಲ್ ಅನಾಹುತ ಆಗಿದೆಯಾ ಅಂತ? ಪ್ರತಿಮಾ, ಪ್ರತಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಅನ್ನುವಂತಹ ಮಾತನ್ನು ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ರು. ಏಕಾಏಕಿ ಸುರಿತಾ ಇತ್ತು ರಾತ್ರಿ ಇಡೀ. ಸುರಿದಂತಹ ಮಳೆಗೆ ಇಡೀ ರಸ್ತೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿತ್ತು ಅಂತೇಳಿ, ನದಿ ಥರ ಆಗಿತ್ತು. ಈಗ ನಾವು ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದರೆ ಒಂದು ಸ್ವಲ್ಪ ನೀರೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಇಡೀ ರಸ್ತೆ ಅಂದರೆ ಇದು ಪಣತ್ತೂರು ಬಳಗೆರೆ ಜೊತೆಗೆ ಕಾಡು ಬಿಸಿನಹಳ್ಳಿ ಸೇರುವಂತಹ ರಸ್ತೆ ಇದು, ಮಹದೇವಪುರ ಕ್ಷೇತ್ರ. ಈ ರಸ್ತೆ ಪೂರ್ತಿ ನಾವು ನೋಡಿದರೆ ಅಂದರೆ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತಂದರೆ ಪೂರ್ತಿ ಗುಂಡಿಗಳು ಬಿದ್ದಿರುವಂಥದ್ದು. ಹಾಗಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಮತ್ತು ರಸ್ತೆ ತುಂಬ ನೀರು ನಿಂತ್ಕೊಳ್ಳುವಂಥದ್ದು ಪ್ರತಿ ಬಾರಿಯೂ ಕೂಡ ಇದೇ ಸಮಸ್ಯೆ. ಹಾಗಾಗಿ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆ ಆಗುತ್ತೆ. ಇದನ್ನು ನಾವು ಸ್ಥಳೀಯ ಏನು ಶಾಸಕರಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಕಂಪ್ಲೇಂಟನ್ನು ಮಾಡಿದ್ವಿ, ಆದರೆ ಯಾರೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿರುವಂತಹ ಗುಂಡಿಗಳು ಏನಿದ್ದಾವೆ ಅದನ್ನು ಮುಚ್ಚಿದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರದು. ಯಾಕಂತಂದರೆ ಸ್ವಲ್ಪ ಮಳೆ ಬಂದ ತಕ್ಷಣವೂ ಕೂಡ ಪ್ರತಿ ಗುಂಡಿಯಲ್ಲೂ ಕೂಡ ನೀರು ತುಂಬಿಕೊಳ್ಳುವಂಥದ್ದು, ವಾಹನ ಸವಾರರಿಗೆ ಪರದಾಡುವಂತಹ ಪರಿಸ್ಥಿತಿ. ಇವತ್ತು ಏನು ಸೋಮವಾರ ಆಫೀಸ್ಗೆ ಹೋಗುವಂಥವರಿಗೆ ತುಂಬ ಸಮಸ್ಯೆ ಆಯಿತು. ಬೆಳ್ಳಂಬೆಳಗ್ಗೆ ಅಂದರೆ ಇಡೀ ರಸ್ತೆ ಏನು ಟ್ರಾಫಿಕ್ ಆಗಿತ್ತು. ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ರೈಲ್ವೆ ಬ್ರಿಡ್ಜ್ ಸಿಗುತ್ತೆ. ಆ ರೈಲ್ವೆ ಬ್ರಿಡ್ಜಲ್ಲಂತೂ ಪ್ರತಿಮ ನೋಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಕಿಲೋಮೀಟರ್ಗಟ್ಟಲೆ ಟ್ರಾಫಿಕ್ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಈ ಪಕ್ಕದಲ್ಲಿ ನಾವು ನೋಡ್ಬೋದು, ಈ ಹೋಟೆಲ್ ಪಕ್ಕದಲ್ಲಿ ಒಂದು ಮೋರಿ ಇದೆ. ಆ ನೀರು ಏನು ರಸ್ತೆಯಲ್ಲಿ ತುಂಬಿದ್ದಂತಹ ನೀರು ಎಲ್ಲವೂ ಕೂಡ ಈಗ ಮೋರಿ ಪೂರ್ತಿ ನೀರಿದೆ. ಇಲ್ಲಿರುವಂತಹ ಸ್ಥಳೀಯರು ಕೂಡ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಹೇಳಿದರೆ ಇದೇ ರೀತಿ ಅಂದರೆ ಅವರಿಗೆ ತಾತ್ಸಾರ. ಇಲ್ಲಿರುವಂತಹ ಜನ ಒಂದ್ಸಲ ಹೇಳ್ತಾರೆ ಬಿಟ್ಬಿಡ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಆದರೂ ಕೂಡ ಸ್ಥಳೀಯರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದನ್ನು ಅವರು ಏನು ಹೇಳ್ತಾ ಇದ್ರು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಪ್ರತಿಮಾ, ರಾತ್ರಿ ಯಾವ ರೀತಿ ಸಮಸ್ಯೆ ಆಗಿತ್ತು ಅಂತ ಹೇಳಿ. ಸರಿಗ ನಿಮ್ದು ಹೋಟೆಲ್ ಕೂಡ ಇಲ್ಲೇ ಇದೆ, ಎಲ್ಲಿವರೆಗೂ ನೀರು ತುಂಬಿಕೊಂಡಿತ್ತು ಹೋಟೆಲ್ಗೆ ಏನಾದರೂ ನಿಂತು ನೋಡ್ತಾ ಇದ್ದಿಲ್ಲ, ಇದು ಫುಲ್ ಇತ್ತಲ್ಲ, ಇದ್ರ ಮೇಲೆ ಇತ್ತಲ್ಲ ಅಷ್ಟೊಂದು ನೀರು ಇತ್ತಲ್ಲ, ಒಂದು ಕಾಲು ಇಂಚು ಇರ್ತಲ್ಲ ಕಾಲರಿ ಇತ್ತಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಆ ಅಂಗಡಿ ಒಳಗಡೆ ನೋಡಿ ಒಂದರಿ ಇತ್ತಲ್ಲ, ಲಾಸ್ಟ್ ವರ್ಷ ಬಂದಿತ್ತಲ್ಲ ಒಂದರಿ ಇದ್ರ ನೀರು ಇತ್ತ, ಇಲ್ಲಿಂದ ಪೂರ್ತಿ ಒಳಗಡೆ ಇತ್ತಲ್ಲ ನೀರು. ಅಂದ್ರೆ ಪ್ರತಿ ಸಲ ಮಳೆ ಬಂದಾಗ್ಲೂ ಇದೇನಾ? ಹೌದು.
ಪ್ರತಿ ಸಲ ಯಾವಾಗ ಸ್ವಲ್ಪ ಜೋರಾಗ ಬಂದ್ರೆ ಇತ್ತಲ್ಲ ಹಂಗೆ ಫುಲ್ ತುಂಬ್ಕೊಂಡ್ಬಿಡ್ತದೆ, ಓಡಾಡಕ್ಕಾಗಲ್ಲ. ನಿಮ್ಮ ಸ್ಥಳೀಯರು ಇದ್ದಾರೆ, ಸ್ಥಳೀಯ ಶಾಸಕರು ಇದ್ದಾರೆ, ಅವರಿಗೆ ಕಂಪ್ಲೇಂಟ್ ಮಾಡಿದ್ರ? ಯಾರಿಗ ಮಾರ್ಬೇಕು ಏನ್ಗ ಮಾರ್ಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಎಷ್ಟು ಸರಿ ಮಾರಿದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಇರ್ತಾರೆ, ರೈಲ್ವೆ ಟ್ರ್ಯಾಕ್ ಕೂಡ ಇದ್ರೆ ಫುಲ್ ಆಗ್ಬಿಡುತ್ತೆ. ರಾತ್ರಿ ಪೂರ್ತಿ ಇದು ಈ ರಸ್ತೆ ನದಿ ತರ ಹರಿತಾ ಇತ್ತು. ಹೌದು, ಇದ್ರ ಮೇಲೆ ಇತ್ತಲ್ಲ ಮಿನಿಮಮ್ ಇತ್ತಲ್ಲ 3 ಅಡಿ ನೀರ್ ಐತಲ್ಲ ರೋಡ್ ಮೇಲೆ ನೀರು. ಇನ್ನೂ ಕೂಡ ಇದು ನೀರು ಕ್ಲಿಯರ್ ಆಗಿಲ್ಲ ಈ ರಸ್ತೆಯಲ್ಲಿ, ಇನ್ನೂ ಕೂಡ ಅಂದ್ರೆ ವಾಹನ ಸವಾರರು ಪರದಾಡ್ತಾನಿದ್ದಾರೆ. ಯಾಕಂತಂದ್ರೆ ಒಂದು ಸೈಡಲ್ಲಿ ನೀರು ತುಂಬಿಕೊಂಡಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಜಾಗದಲ್ಲಿ ಮಾತ್ರ ಎರಡೂ ಕಡೆಯಿಂದಲೂ ಕೂಡ ವಾಹನಗಳು ಓಡಾಡಬೇಕಾಗತ್ತೆ. ಆದರೆ ಓಡಾಡುವಂತಹ ಪಾದಚಾರಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಒಂದು ಕಡೆ ನೀರು ನಿಂತ್ಕೊಂಡ್ಬಿಟ್ಟಿದೆ, ಇನ್ನೊಂದು ಕಡೆ ರಸ್ತೆ ಪೂರ್ತಿ ಗಲೀಜಾಗಿದೆ. ರಾತ್ರಿ ಇವ್ರು ಹೇಳ್ತಾ ಇದ್ದ ಹಾಗೇನೆ ಪೂರ್ತಿ ಸುಮಾರು ಮಂಡಿವರೆಗೂ ಕೂಡ ನೀರಿತ್ತು ಅನ್ನುವಂಥ ದೃಶ್ಯದಲ್ಲೂ ಕೂಡ ನಾವು ನೋಡಿದ್ವಿ. ಹಾಗಾಗಿ ಇಡೀ ರಸ್ತೆ ಪೂರ್ತಿ ಗಲೀಜಾಗಿದೆ, ಇನ್ನು ಓಡಾಡುವಂತಹ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇವತ್ತು ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನೂ 2-3 ದಿನ ಇದೇ ರೀತಿ ಮಳೆಯಾಗುವಂತಹ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ BBMP ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆ BBMP ಸಡನ್ ಆಗಿ ಕಾಲ್ ಮಾಡಬೇಕು ಅಂತಂದ್ರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ. ಎಲ್ಲಾ ಕಡೆಯಲ್ಲೂ ಕೂಡ ಅನಾಹುತಗಳು ಆದ್ರೂ ಕೂಡ ಯಾರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.